ಮಟನಲ್ಲೇ ಅಲ್ಲ ಚಿಕನಲ್ಲೂ ಸಹ ನೀವು ಕೈಮಾ ಉಂಡೆನ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೂಪರ್ ಟೇಸ್ಟಿಯಾಗಿರುವಂಥ ಕೈಮಾ ಉಂಡೆ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಾಯ್ಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡೋದು ಏನೇನು ಟಿಪ್ಸ್ ಇದಕ್ಕೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದರಿಂದ ಎರಡು ಅಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ನೀವು ಬೇಕಂತಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿವತ್ತು ಧನಿಯಾ ಪುಡಿ ಹಾಕ್ತಿಲ್ಲ ಧನಿಯಾ ಕಾಳನ್ನ ಇದ್ದೀನಿ ನೀವು ಬೇಕಂದರೆ ಧನ್ಯಾಪುಡಿ ಇದೆ ಪುಡಿ ಹಾಕ್ಕೊಳ್ಳಿ ಅನಂತರ ನೋಡಿ ಒಂದೇ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಎರಡು ಟಮೊಟಾನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಪುಟಾಣಿ ಎರಡು ಸಾರಿ ತೋರಿಸ್ತೇ ಅಲ್ವಾ ಅದು ಬಂದು ಪುಡಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಮಾವುಂಡೆಗೆ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅನಂತರ ನೋಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಚ್ ಖಾರದ ಪುಡಿ ಹಾಗೆ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫೈನಾಗಿ ರುಬ್ಕೊಬರ್ಬೇಕು ನೋಡಿ ಈ ರೀತಿ ಈ ರೀತಿ ಮೇಲೆ ಇದು ಸ್ವಲ್ಪ ಸಾಂಬಾರ್ಗೆ ತೆಗ್ದಿಟ್ಕೊಂಡಿದೀನಿ ಅನಂತರ ನೋಡಿ ಕೈಮಾ ಉಂಡೆಗೆ ಸ್ವಲ್ಪ ಮಸಾಲೆ ಜಾರ್ನಲ್ಲೇ ಇದೆ ಇವಾಗ ಇದಕ್ಕೆ ಚಿಕನ್ ಕೈಮಾನ ಸೇರಿಸ್ಕೊಂಡು ರುಬ್ಕೊಬೇಕಾಗತ್ತೆ ನೋಡಿ ಈ ತರ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೇನು ಸಪ್ರೇಟಾಗಿ ಓಡಿಸ್ಬೇಕಂತ ಏನಿಲ್ಲ ಚಿಕನ್ ಯಾವಾಗಾದರೂ ತರ್ತಿರಲ್ವ ಸಂಡೆ ಟೈಮ್ ಅಥವಾ ಯಾವಾಗಾದರೂ ಮಿಡಲಲ್ಲಿ ತಂದಾಗ ಸ್ವಲ್ಪ ಅಂದರೆ ಮೆತ್ತಿಗಿರೋವಂಥ ಪೀಸಸ್ನ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಇದೇ ಚಿಕನ್ ಕೈಮಾಗೆ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಹಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತಾಯಿದ್ದೀನಿ ಯಾವ ರೀತಿ ಅಂತಂದರೆ ಒಂದು ಸರಿ ಎರಡು ಸರಿ ಪಲ್ಸ್ ಮಾಡಬೇಕಷ್ಟೆ ಸ್ವಲ್ಪ ಸ್ವಲ್ಪ ಚಿಕನ್ ಸಿಗ್ತಾ ಇರಬೇಕು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ರೀತಿ ಆಗಿರಬೇಕು ಇವಾಗ ನೋಡಿ ನಾನು ಪುಟಾಣಿನ ಅಂದರೆ ಉರುಗಡ್ಲೆನ ಪುಡಿ ಮಾಡಿಕೊಂಡು ಬಂದಿದ್ದೀನಿ ಹಾಗೆ ಇದಕ್ಕೆ ಒಂದು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡೋವಂಥ ಕೈಮಾ ಉಂಡೆಗೆ ಇದು ಅವಶ್ಯಕತೆನೇ ಇರೋದಿಲ್ಲ ಆದರೆ ನಿಮಗೆ ತೋರಿಸ್ಬೇಕಲ್ವಾ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮೊಟ್ಟೆ ಮತ್ತು ಪುಟಾಣಿ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾನ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮೊದಲು ಏನು ಮಾಡಬೇಕಂದ್ರೆ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಬಿಡ್ಬೇಕು ಅದು ಚೆನ್ನಾಗಿ ಕುದಿ ಬಂದ ನಂತರ ಅಂದರೆ ಮಸಾಲೆ ಬೆಂದು ಅದರಲ್ಲಿರೋವಂಥ ಹಸಿ ವಾಸನೆ ಹೋದ ನಂತರ ಕೈಮಾ ಉಂಡೆಗಳನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈಗ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ನಾವು ಮಾಡ್ಕೋಬೇಕಾಗತ್ತೆ ಸಾರನ್ನ ಯಾಕಂದರೆ ಕೈಮಾ ಉಂಡೆ ಹಾಕಿದ ನಂತರ ಅದು ಕುದಿಯುತ್ತಲ್ಲ ಆ ಕೈಮಾ ಉಂಡೆನೂ ಸಹ ಹೀರಿಕೊಳ್ಳುತ್ತೆ ಆದ್ದರಿಂದ ಸ್ವಲ್ಪ ಆಗುತ್ತೆ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕೋಬೋದು ನೋಡಿ ಈ ರೀತಿ ಬರೀ ಮಟನಲ್ಲೇ ಅಲ್ಲ ಚಿಕನಲ್ಲೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಟನಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಸ್ವಲ್ಪ ಒಂದರಿಂದ ಒಂದು ಹತ್ತು ಪರ್ಸೆಂಟು ಟೇಸ್ಟ್ ಅದಕ್ಕೆ ಅಂದರೆ ಜಾಸ್ತಿ ಆಗುತ್ತೆ ಅದರಲ್ಲಿ ಚಿಕನಲ್ಲಿ ಸ್ವಲ್ಪ ಲೈಟಾಗಿರುತ್ತೆ ಅಷ್ಟೆ ಬಟ್ ಆದರೂ ಸೂಪರಾಗಿರುತ್ತೆ ತೆಗೆದಾಕೋ ಅಂತ ಮಾತೇನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೆಳುವಾಗಿರಬೇಕು ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ಇವಾಗ ಒಂದು ತಟ್ಟೆನಲ್ಲಿ ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ರುಬ್ಕೊಂಡಿದ್ನಲ್ಲ ಚಿಕನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಅಗಲವಾದಂಥ ತಟ್ಟೆನೆ ಅಥವಾ ಒಂದು ಬೌಲ್ನ ತಗೊಳ್ಳಿ ನೋಡಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆನ ಈ ರೀತಿ ಇದ್ದೀನಿ ನಾನು ಮೊದಲೇ ಹೇಳಿದ ಹಾಗೆ ಇದೇನು ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೆಲವರು ನನ್ನನ್ನು ಕೇಳ್ತಾನೇ ಇದ್ದರು ಕೈಮಾ ಉಂಡೆ ಹೇಗೆ ಮಾಡಿದ್ರು ಒಡೆದೋಗುತ್ತೆ ಅಕ್ಕ ಹೇಗೆ ಮಾಡೋದು ನಮಗೆ ಬರೋದೇ ಇಲ್ಲ ಅಂತಂದ್ಬಿಟ್ಟು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಿಗಿನರ್ಸ್ ಅಂತೂ ಆರಾಮಾಗಿ ಕಲಿತ್ಕೋಬೋದು ಇದೇನು ಕಷ್ಟನೇ ಅಲ್ಲ ಕೈಮಾ ಉಂಡೆ ಮಾಡೋ ತುಂಬಾ ಈಸಿ ಪ್ರೊಸೆಸ್ಸೇನೆ ನೋಡಿ ಇವಾಗ ಕಲಿಸಿದ್ದಾಗಿದೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗೆ ಇರಲಿ ಸಾಂಬಾರಿಗೆ ಹಾಕಿದ ನಂತರ ಅಂದರೆ ಬೆಂದ ನಂತರ ಸೈಜು ಸ್ವಲ್ಪ ಡಬಲ್ ಆಗುತ್ತೆ ಸೊ ಅದರಿಂದ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ ಈ ರೀತಿ ಎಲ್ಲನೂ ಮಾಡ್ಕೊಂಡು ಬರ್ತೀನಿ ಉಂಡೆಗಳನ್ನ ಇಷ್ಟು ತೆಳು ಇದೆ ಒಡ್ಕೊಳ್ಳೋಲ್ವಾ ಅಂತಲೂ ನೀವು ಕೇಳ್ಬೋದು ಯಾವುದೇ ಕಾರಣಕ್ಕೂ ಇದು ಒಡ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀವೇನು ಮಾಡಬೇಕಂದ್ರೆ ಇವಾಗ ನೋಡಿ ನಾನು ಒಂದೊಂದಾಗೆ ಸೇರಿಸ್ಕೊಳ್ತೀನಿ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ ಹಾಗೆ ಹಾಕ್ಕೊಂಡ ನಂತರ ಇಮಿಡಿಯೇಟು ನಾವು ಕಲಸೋಕೆ ಹೋಗಬಾರ್ದು ಅಂದರೆ ಸಾರನ್ನ ತಿರುವೋದಕ್ಕೆಲ್ಲ ಹೋಗಬಾರ್ದು ಬಿಟ್ಬಿಡ್ಬೇಕು ನೋಡಿ ಈ ರೀತಿ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಈಗ ಉಂಡೆಗಳೆಲ್ಲ ಇದೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದರೆ ಕೈಮ ಉಂಡೆ ಸಾರು ರೆಡಿಯಾಗಿದೆ ಅಂತಲೇ ಅರ್ಥ ಯಾವುದೇ ಕಾರಣಕ್ಕೂ ನಾನು ಹೇಳಿದ ಹಾಗೆ ಕಲಿಸೋದಕ್ಕೋಗ್ಬಾರ್ದು ಬಿಟ್ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಸಾಂಬಾರು ರೆಡಿ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ಪವಿತ್ರ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು